ಇವತ್ತೊಂದು ದಿವಸ ಬೆಂಗಳೂರು ಪಾಲಿಕೆ ಸದಸ್ಯರಾದ ಎನ್ ರಮೇಶ್ ಅವರ ವಿರುದ್ಧವಾಗಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಈ ಒಂದು ಪ್ರತಿಭಟನೆಗೆ ಸಾಕಷ್ಟು ಈಗಾಗಲೇ ಒಂದು ಕಾಂಗ್ರೆಸ್ ವತಿಯಿಂದ ಸಾಕಷ್ಟು ಮಂದಿ ಸೇರಿಕೊಂಡಿದ್ದಾರೆ. ಈ ಒಂದು ಪ್ರತಿಭಟನೆ ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಮ್ಮ ಗುರುಪ್ಪ ನಾಯ್ಡು ಅವರಿಂದ ನಾವು ಕೇಳೋಣ. ಸರ್, ಈಗ ಒಂದು ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರಲ್ಲ, ಯಾವುದಕ್ಕೋಸ್ಕರ ಮಾಡ್ತಾ ಇದ್ದೀರಿ? ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಆರ್ ಅಶೋಕ್ ರವರು ತಮ್ಮ ಹಿಂಬಾಲಕರಿಗೆ ಕುಮ್ಮಕ್ಕ ಕೊಟ್ಟು ಆ ನಗರಸಭಾ ಸದಸ್ಯರಿರ್ಬೋದು, ಅವ್ರ ಹಿಂಬಾಲಕರಿರ್ಬೋದು, ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಚಿಕ್ಕಲ್ಸಂದ್ರ ಕೆರೆ, ಇಟ್ಟಮಡು ಕೆರೆ, ಹೊಸಕೆರಳ್ಳಿ ಕೆರೆಗಳನ್ನ ಪೂರ್ತಿ ಕಬಳಿಸ್ಕೊಂಡಿದ್ದಾರೆ. ಎರಡನೇ ಹಂತವಾಗಿ ಕಳಪೆ ಕಾಮಗಾರಿಗಳು, ಸರ್ಕಾರಿ ಜಾಗಗಳನ್ನು ಒತ್ತುವರಿ ಮಾಡ್ಕೊಂಡು ಇದೆಲ್ಲ ಸಂಪೂರ್ಣವಾಗಿ ಮಾಡ್ಕೊಂಡಿದ್ದಾರೆ. ಈಗ ಅವರಿಗೆ ಭಯ ಬಂದಿದೆ, ಜನಗಳು ಧ್ವನಿ ಎತ್ತಿದ್ದಾರೆ ಅಂತ ಹೇಳ್ಬಿಟ್ಟು ಭಯ ಬಂದಿದೆ. ಮೊನ್ನೆ ಕಸ್ತೂರಿ ಚಾನಲ್ನವರು ನನಗೆ ಫೋನ್ ಮಾಡಿದ್ದೆ, ಒಂದು ಲೈವ್ ಪ್ರೋಗ್ರಾಮ್ ನೀವು ನೀರಿನ ಬವಣೆ ಬಗ್ಗೆ ತೆಗಿತೀವಿ, ನೀವು ಯಾರನ್ನ ಕಳಿಸ್ಕೊಡಿ ಸರ್ ಅಂದರು. ನಾನು ನಮ್ಮ ಕಾಂಗ್ರೆಸ್ ಮುಖಂಡರನ್ನು ಕೆಲವರು ಕಳಿಸಿದೆ, ಕೆಲವರು ಸಾರ್ವಜನಿಕರು ಸೇರಿಕೊಂಡಿದ್ರು. ಆಗ ಈ ಗೂಂಡ ಅಂತ ಯಾಕೆ ಹೇಳ್ತೀನಿ ಅಂದರೆ ಅವನ ಮೇಲೆ ಬೇಕಾದಷ್ಟು ಕ್ರಿಮಿನಲ್ ಕೇಸ್ ಇಟ್ಟಿದೆ. ಈ ಗೂಂಡ ಇವನಿಗೆ ಸಂಬಂಧನೇ ಇಲ್ಲ ಪದ್ಮನ, ಇವನು ಇರೋದು ಯಡಿಯೂರು. ಪದ್ಮನಾಭನಕ್ಕೆ 45 ಜನ ಗೂಂಡಾಗಳನ್ನ ಕರ್ಕೊಂಬಂದು ಎಲ್ಲರನ್ನೂ ಹೊಡೆದು ಅಲ್ಲಿಂದ ಓಡಿಸಿ ಕಾಂಗ್ರೆಸ್ನವ್ರು ಯಾರಾದರೂ ಈ ಥರ ಮಾಡಿದ್ರೆ ಕತ್ತರಿಸಿ ಹಾಕ್ಬಿಡ್ತೀನಿ ಅಂತ ಓಪನಾಗಿ ಎದುರಿಸಿದೆ. ನಾವು ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ತೊಗೊಂಡಿದ್ದಾರೆ, ಇದುವರೆಗೂ ಏನೂ ಆ್ಯಕ್ಷನ್ ತೊಗೊಂಡಿಲ್ಲ. ಮತ್ತು ಅಧಿಕಾರಿಗಳನ್ನ ಎದುರಿಸೋದ್ರಿಂದ ಹಿಡ್ದಿದ್ದೆ, ಬಿಲ್ಡಿಂಗ್ ಕಟ್ಟೋರಿಂದ ಹಿಡ್ದಿದ್ದೆ, ಕಾಂಟ್ರಾಕ್ಟ್ರ್ಗಳಿಂದ ಹಿಡ್ದು ಎಲ್ಲರೂ ಇವತ್ತೊಂದು ದಿನ ಕಂಪ್ಲೀಟ್ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ಎಲ್ಲರೂ ಇವನು ಕಪಿಮುಷ್ಟಿಯಿಂದ ಹೊರಗೆ ಬರಬೇಕು ಅಂತ. ಆದರೆ ಇವನಿಗೆ ಶ್ರೀರಕ್ಷೆ ಕೊಡ್ತಾ ಇರೋದೇ ಗೃಹಮಂತ್ರಿಗಳು. ಈ ರಾಜ್ಯನ ಕಾಪಾಡ್ತೀನಿ, ಸಂವಿಧಾನ ಕಾಪಾಡ್ತೀನಿ ಅಂತ ಪ್ರಮಾಣವಚನ ಸ್ವೀಕರಿಸಿದಂಥ ಗೃಹಮಂತ್ರಿಗಳ ಕುಮ್ಮಕ್ಕನಿಂದ ಈ ಥರ ನಡೀತಾ ಇರೋದು ಭಾಳ ಶೋಚನೀಯ. ಆದ್ದರಿಂದ ಇವತ್ತಿನ ದಿನ ಒಂದು ಪ್ರತಿಭಟನೆ ಮೆರವಣಿಗೆ ನಾನು, ದಿನೇಶ್ ಗುಂಡೂರಾವ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಚಂದ್ರಶೇಖರ್ ಎಲ್ಲರೂ ಎಂಟೈರ್ ಪದ್ಮನಾಭನಗರ ಕಾಂಗ್ರೆಸ್ ಮುಖಂಡರು ಇವತ್ತು ಪಾದಯಾತ್ರೆ ಮಾಡಿ ಮೆಮೊರಾಂಡಮ್ ಮೇಡಮ್ ಕೊಟ್ಟಿದ್ದೀವಿ. ಅವನ್ನ ಗೂಂಡಾ ಕಾಯ್ದೆ ಮೇಲೆ ಅರೆಸ್ಟ್ ಮಾಡಬೇಕು ಅಂತ ಅಶೋಕ್ ಅವ್ರಿಗೂ ಮನವಿ ಮಾಡ್ತೀನಿ. ಅವನ್ನ ಗೂಂಡಾ ಕಾಯ್ದೆಯಲ್ಲಿ ಯಾರು ಇವತ್ತಿನ ದಿನ ಲ್ಯಾಂಡ್ ಗ್ರಾಬ್ ಮಾಡಿದ್ದಾರೆ, ಯಾರು ಕಳಪೆ ಕಾಮಗಾರಿ ಮಾಡಿದ್ದಾರೆ, ಯಾರು ಗೂಂಡಾಗಿರಿ ಮಾಡ್ತಾರೆ, ಅವ್ರನ್ನೆಲ್ಲ ಗೂಂಡಾ ಕಾಯ್ದೆ ಮೇಲೆ ಅರೆಸ್ಟ್ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟ ಉಗ್ರ ಸ್ವರೂಪ ತಳೆಯುತ್ತೆ. ಆಯ್ತು.